ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗೌರ ಜೊತೆ ಮಾತಾಡ್ಬೇಕಿತ್ತು. ಸರಿ, ಹಲೋ. ಓ ಅಂಕಲ್. ಪಾಪು, ಏನವಾ ಊಟ ಮಾಡ್ದಾ? ಮಾಡ್ದೆ ಅಂಕಲ್. ನೀವು ಮಾಡಿದ್ರಾ? ಹಾ ಮುದ್ದಮ್ಮ, ಮಾಡ್ದೆ. ಓಕೆ, ಗುಡ್ ನೈಟ್. ನನ್ನ ಭಾವನಮ್ಮ ಕೊಡ್ತೀನಿ. ಹಾ ಕೊಡವ ಕೊಡವ. ಹಲೋ ಗೌಡ್ರೆ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್. ನೀವೇನೋ ಬೇಜಾರಾಗಿದ್ದೀರಾ ಅನ್ಸ್ತಾ ಇದೆ, ಏನಾಯ್ತು? ಅದು ನಾನೊಂದಿನ ಹೇಳದ್ನಲ್ಲ ಮೇಡಮ್, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತೇವನೆ ಅಂತ. ಹೌದೌದು, ನೀವ್ ಹೇಳಿದ್ರಿ. ಏನಾಯ್ತು ಆ ಹುಡುಗಿಗೆ ನಿಮ್ ಪ್ರೀತಿ ವಿಷಯ ಹೇಳಿದ್ರ? ಅಯ್ಯೋ, ಅವ್ರಿಗೆ ಹೇಳೋಕೆ ಆಯ್ತಿಲ್ಲ ಮೇಡಮ್. ಏನೋ ಒಂದ್ ಎಡವಟ್ ಆಯ್ತದೆ, ಈಗ ನಮ್ಮನೇಲಿ ಬೇರೆ ಹೊಸ ಪ್ರಾಬ್ಲಮ್ ಶುರುವಾಗದೆ. ಪ್ರಾಬ್ಲಮ್ಮ? ಏನ್ ಗೌಡ್ರೆ? ನಮ್ಮ ಮನೇಲಿ ನಾಳೆ ಹೆಣ್ಣು ಹುಡುಕ್ ಹೋಗುಮ ಅಂತ ಒಂದೇ ಸಮ ಹಿಂಸೆ ಕೊಡ್ತಾವ್ರೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಅದನ್ನೇ ಯೋಚನೆ ಮಾಡ್ತಾ ಕುಂತಿದ್ದೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿದ್ರಿ. ಹ್ಮ್, ಇದಕ್ಕೆ ನನ್ನ ಹತ್ರ ಉಪಾಯ ಇದೆ. ಉಪಾಯನಾ? ಅದೇನಂತ ಹೇಳಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ಒಂದು ಕೆಲಸ ಮಾಡಿ, ಒಂದು ಈರುಳ್ಳಿ ತಗೊಂಡು ಅದನ್ನ ಕಟ್ ಮಾಡಿ ನಿಮ್ ತೋಳ್ ಹತ್ರ ಇಟ್ಕೊಳ್ಳಿ. ಆ ಶಾಖಕ್ಕೆ ನಿಮಗ್ ಜ್ವರ ಬಂದಂಗ ಆಗುತ್ತೆ, ಹೆಣ್ಣು ನೋಡೋದನ್ನ ತಪ್ಪಿಸ್ಕೋಬಹುದು. ಈರುಳ್ಳಿ ಹಿಂಗು ಮಾಡ್ದ ಮೇಡಮ್? ಹೌದು, ನಾನ್ ಚಿಕ್ಕವಳಿದ್ದಾಗ ಸ್ಕೂಲ್ಗೆ ರಜಾ ಹಾಕ್ಬೇಕು ಅಂದಾಗ ಹೀಗೆ ಮಾಡ್ತಿದ್ದೆ. ಕಿಲಾಡಿ ಮೇಡಮ್ ನೀವು. ಸರಿ, ನೀವು ಟ್ರೈ ಮಾಡಿ. ಈಗ ನನ್ಗೆ ಅದೇ ಕೆಲಸ ಮೇಡಮ್, ಹಂಗೆ ಮಾಡ್ತೀನಿ. ಸರಿ ಗೌಡ್ರೆ. ಆಹಾ, ಬೇರೆ ಹುಡುಗಿ ನೋಡಕ್ ಹೋಗ್ಬಾರ್ದು ಅಂತ ನಮ್ಮ ಹುಡುಗಿನೇ ನಂಗೆ ಅಡಿಗೆ ಕೊಡ್ತಾವಳೆ. ಇದಕ್ಕಿಂತ ಅದೃಷ್ಟ ಬೇಕಾ? ಈರುಳ್ಳಿ, ಐ ಆಮ್ ಕಮಿಂಗ್. ಯಾ, ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.